ರಥೋತ್ಸವ ಕ್ಕೆ ಕಳಶ ಕಟ್ಟುವಂತಹ ವೇಳೆ ಆಯತಪ್ಪಿ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ನೋಡಿ ಸಾವು ಯಾವ ತರ ಬರುತ್ತೆ ಅನ್ನುವಂತದ್ದು ನಾವು ಊಹೆನೆ ಮಾಡಿರಲ್ಲ ಅಲ್ಲಿ ಇದೊಂದು ಘನಘೋರವಾದಂತಹ ಘಟನೆ ನಡೆದಿದೆ ಈ ಕೃತಿ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ व्यक्ति ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕಳಶ ಕಟ್ಟುವಾಗ ಜಾರಿ ಬಿದ್ದು ಸಾವನ್ನಪ್ಪಿರುವ ಮುದಕಪ್ಪ ಕಾಚಾಪುರ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೊಲಗೇರಿಯಲ್ಲಿ ಘಟನೆ ನಡೆದಿದೆ ಇದು 18ನೇ ವಯಸ್ಸಿನಿಂದ ಕಳಶವನ್ನ ಕಟ್ತಾ ಇದ್ದರು ಮುದಕಪ್ಪ ಕಾಚಾಪುರ ಅವರು 18ನೇ ತಮ್ಮ 18ನೇ ವಯಸ್ಸಿನಿಂದಲೂ ಕೂಡ ಈ ರಥೋತ್ಸವಕ್ಕೆ ಕಳಶವನ್ನ ಕಟ್ತಾ ಇದ್ದರು ಗೊಲ್ಲಾಳೇಶ್ವರ ಜಾತ್ರೆಯ ರಥೋತ್ಸವದಲ್ಲಿ ನಡೆದಿರುವಂತಹ ಘಟನೆ ಇದು ಗೊಲಗೇರಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಮುದಕಪ್ಪ ಕಾಚಾಪುರ ಸುಕ್ಷೇತ್ರ ಶ್ರೀ ಗೊಲ್ಲಾಳೇಶ್ವರ ರಥ ಎಳೆಯುವ ವೇಳೆ ದುರಂತ ನಡೆದು ಹೋಗಿದೆ ಗೊಲ್ಲಾಳೇಶ್ವರ ರಥೋತ್ಸವ ಮೆರವಣಿಗೆ ಕೂಡ ರದ್ದು ಮಾಡಲಾಗಿದೆ ನೋಡಿ ಬಹಳ ಇತಿಹಾಸ ಉಳ್ಳಂತಹ ಈ ಒಂದು ಸುಕ್ಷೇತ್ರದಲ್ಲಿ ಪ್ರತಿ ವರ್ಷನೂ ಕೂಡ ಜಾತ್ರೆ ನಡೆಯುತ್ತೆ ಜಾತ್ರೆ ನಡೆದು 5 ದಿನದ ನಂತರ ರಥ ಮೆರವಣಿಗೆಯಲ್ಲಿ ಇರುತ್ತೆ ರಥ ಮೆರವಣಿಗೆ ನಡೆಸುವಂತಹ ವೇಳೆ ಮುದಕಪ್ಪ ಕಾಚಾಪುರ ಅವರು ತಮ್ಮ 18ನೇ ವಯಸ್ಸಿನಿಂದ ಈ ರಥಕ್ಕೆ ಕಳಶವನ್ನ ಕಟ್ತಾ ಇದ್ದರು ನೋಡಿ ಯಾವ ತರ ಅವರು ಜಾರಿ ಆಯತಪ್ಪಿ ಜಾರಿ ಬಿದ್ದಿದ್ದಾರೆ ಇದು ಒಂದು ಘನಘೋರ ದುರಂತ ಅಲ್ಲಿ ನಡೆದು ಹೋಗಿದೆ ಅಲ್ಲಿ ಬಂದಂತಹ ಭಕ್ತರಲ್ಲೂ ಕೂಡ ಆತಂಕ ಭಯ ಅಷ್ಟೇ ಮನೆ ಮಾಡಿದೆ ಯಾಕಂದ್ರೆ ಬಹಳ ದೂರಿನಿಂದ ಭಕ್ತರು ಆಗಮಿಸುತ್ತಾ ಇದ್ದರು ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಾ ಇದ್ದರು ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ಹಲವು ಭಾಗಗಳಿಂದ ಜನರು ಈ ಸುಕ್ಷೇತ್ರ ಗೊಲ್ಲಾಳೇಶ್ವರ ಜಾತ್ರೆಗೆ ಬರ್ತಾ ಇದ್ದರು ಬಂದಂತಹ ಸಂದರ್ಭದಲ್ಲಿ ನೇನು ಕಳಶ ಕಟ್ಟಿ ರಥದ ಮೆರವಣಿಗೆ ಆಗಬೇಕಾಗಿತ್ತು ಆದರೆ ಇಂತಹ ಒಂದು ದುರಂತ ಇಲ್ಲಿ ನಡೆದು ಹೋಗಿದೆ ಈ ದುರಂತ ನಡೆದ ಮೇಲೆ ರಥೋತ್ಸವ ಕೂಡ ರದ್ದು ಮಾಡಲಾಗಿತ್ತು ನೋಡಿ ಆಯತಪ್ಪಿ ಹೇಗೆ ಬಿದ್ದಿದ್ದಾರೆ ಅನ್ನುವಂತ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಬಹಳ ಕಟ್ಟುನಿಟ್ಟಿನಿಂದ ಈ ದೇವರಿಗೆ ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಬಂದಿದ್ರು ಆ ಗ್ರಾಮದ ಜನರು ಅದೇನೋ ಹೇಳ್ತಾರಲ್ಲ ಸಾವಿನ ಮನೆ ಬಾಗಿಲು ಯಾವಾಗ ತೆಗೆಯುತ್ತೆ ಗೊತ್ತಾಗಲ್ಲ ನಾವು ಕೂಡ ಊಹೆನೇ ಮಾಡಿರಲ್ಲ ಯಾವ ಸಂದರ್ಭದಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ ಅನ್ನೋದು ಕೂಡ ನಮ್ಮಿಂದ ಕೂಡ ಊಹೆ ಮಾಡಿರಕಾಗಲ್ಲ ಯಾಕಂದ್ರೆ ಈವಾಗೇನು ಇವರು ಮುದಕಪ್ಪ ಕಾಚಾಪುರ ಅನ್ನೋರು ತಮ್ಮ 18ನೇ ವಯಸ್ಸಿನಿಂದ ಕಳಶ ಕಟ್ತಾ ಇದ್ದರು ಈ ರಥಕ್ಕೆ ಅದೇನಾಯ್ತೋ ಏನೋ ಇಂತಹ ಘನಘೋರವಾದಂತಹ ದುರಂತ ಇಲ್ಲಿ ನಡೆದು ಹೋಗಿದೆ ಈ ದುರಂತದ ಬಳಿಕ ರಥದ ಮೆರವಣಿಗೆ ಕೂಡ ರದ್ದು ಮಾಡಲಾಗಿತ್ತು ಸುಕ್ಷೇತ್ರ ಶ್ರೀ ಗೊಲ್ಲಾಳೇಶ್ವರ ರಥ ಎಳೆಯುವಂತಹ ವೇಳೆ ಈ ದುರಂತ ಸಂಭವಿಸಿದೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೊಲಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೆನ್ನೆಯಷ್ಟೇ ಅಂದ್ರೆ ಈ ಪ್ರಕರಣ ಕಂಡುಬಂದಿದ್ದು ಯಾಕಂದ್ರೆ ಈ ಜಾತ್ರೆ ಇದ್ದಾಗ 5 ದಿನದ ನಂತರದಲ್ಲಿ ರಥ ಮೆರವಣಿಗೆ ಇರುತ್ತೆ ಅಲ್ಲಿ ದೀಪ ಅಲಂಕಾರಗಳು ಕೂಡ ಈಗಾಗಲೇ ಮಾಡಲಾಗಿತ್ತು 5 ದಿನದ ಬಳಿಕ ರಥ ಮೆರವಣಿಗೆ ಮಾಡಿ ಇನ್ನು ಜಾತ್ರೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇತ್ತು ಆದರೆ ಇಂತಹ ಘಟನೆಯಲ್ಲಿ ನಡೆದು ಹೋಗಿದೆ ಕಳಶವನ್ನ ಕಟ್ಟಬೇಕಾದಂತಹ ವೇಳೆಯಲ್ಲಿ ಜಾರಿ ಬಿದ್ದು ವ್ಯಕ್ತಿ ಸಾವಿಗೀಡಾಗಿದ್ದಾರೆ ನೋಡಿ ಎಂತಹ ಘಟನೆಗಳು ಇಲ್ಲಿ ನಡೆದು ಹೋಗ್ತವೆ ಆದರೆ ಸ್ವಲ್ಪ ಮುಂಜಾಗೃತವನ್ನ ವಹಿಸಬೇಕಾಗುತ್ತೆ ಯಾಕಂದ್ರೆ 7 ಅಡಿ ಎತ್ತರದ ರಥ ಇದಾಗಿತ್ತು ಇಂತಹ ಒಂದಿಷ್ಟು ಘಟನೆಗಳು ನಡೆಯೋಕ್ಕಿಂತ ಮೊದಲೇ
ಎಚ್ಚೆತ್ಕೊಳ್ಬೇಕಾಗಿರೋದು ಒಳ್ಳೆಯದು. ಯಾಕಂದರೆ ಇಲ್ಲಿ ಒಂದಿಷ್ಟು ಅಂದರೆ ಮೊದಲೇ ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು, ಆದರೆ ಅದು ಅಸಾಧ್ಯ ಆಗಿದೆ. ಇಲ್ಲಿ ಆಯ ತಪ್ಪಿ ಸಾವಿಗೀಡಾಗಿದ್ದಾರೆ. ಮುದುಕಪ್ಪ ಅನ್ನುವರು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಹಳ ಕ್ಲಿಯರ್ ಆಗಿ ನಾವು ತೋರಿಸ್ತಾ ಇದ್ವಿ. ಮುದುಕಪ್ಪ ಕಾಚಾಪುರ ಅವರು ಈ ರಥ ಮೆರವಣಿಗೆಯ ವೇಳೆಯಲ್ಲಿ ಆಯ ತಪ್ಪಿ ಬಿದ್ದು ಸಾವಿಗೀಡಾಗಿದ್ದಾರೆ.